हाय फ्रेंड्स एल्लरिगू नमस्कार एल्लरिगू हरसी मने यूट्यूब चैनल गे स्वागत इवत्तु ना ऊरिगे होग्ता इद्दीवि अंद्रे राघुवर ऊरिगे होग्ता इद्दीवि अवर ऊरल्लि हब्ब इरोद्रिंद ऊरिगे होगि बरोण अंत होग्ता इद्दीवि हागेने नन्न मैदा मैदिन इंटिनु कूड पिक् माड्कोंडु होग्ता इद्दीवि ಅವರು ಕೂಡ ಬರ್ತಿದ್ದಾರೆ ಇವಾಗ ನಾನು ಮನೆ ಹತ್ರ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇದೆ ನಮ್ಮನೆ ಬ್ಯಾಂಕಿಗೆ ಹೋಗಿದೆ ಅಂದ್ರೆ ಶ್ರಾವಣ್ಯ ಹುಟ್ಟಿದಾಗ ಒಂದು ನಂದು ಹೊಳ್ದು ಜಾಯಿಂಟ್ ಅಕೌಂಟ್ ಮಾಡಿಸಿದ್ವಿ ಅದು ಬ್ಯಾಂಕ್ ಚೇಂಜ್ ಆಗಿದೆ ಹಾಗಾಗಿ ನಾವು ಚೇಂಜ್ ಮಾಡಿರಲಿಲ್ಲ ಹಾಗಾಗಿ ಚೇಂಜ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ವಿ ಹೋಗಬೇಕಾದ್ರೆ ಇದು ನಮ್ಮ ಊರಿನ ಹೊಳೆ ಇದು ಮಂದಿಗೆರೆ ದಬ್ಬೆಘಟ್ಟ ಅಂತ ಹೇಳಿ ಎರಡರ ಮಧ್ಯೆ ಬರುತ್ತೆ ಮೇಲ್ಗಡೆ ಹಣೆ ಕಟ್ಟಿದೆ ಅಲ್ಲಿಗೆ ಹೋಗಬೇಕಿತ್ತು ಊರಲ್ಲಿ ಹಬ್ಬ ಇರೋದ್ರಿಂದ ತುಂಬಾ ಜನ ಬಂದಿದ್ರು ಒಂದು ಎರಡು ಮೂರು ಕಾರ್ ಎಲ್ಲ ನಿಂತಿತ್ತು ಅದಕ್ಕೆ ನಾವು ಅಲ್ಲಿಗೆ ಹೋಗಲಿಲ್ಲ ಇದು ಬಂದು ಹೇಮಾವತಿ ಹೊಳೆ ನಮ್ಮೂರಲ್ಲಿ ಒಂದು ಮಸೀದಿ ಕೂಡ ಇದೆ ಇಲ್ಲಿ ಮೇ 1ನೇ ತಾರೀಕೇನೋ ಜಾತ್ರೆ ಕೂಡ ಮಾಡ್ತಾರೆ ಎಲ್ಲ ಮುಸ್ಲಿಮ್ಸ್ ಅವರು ತುಂಬಾ ಜನ ಸೇರಿ ಜಾತ್ರೆ ಮಾಡ್ತಾರೆ ಅಲ್ಲಿ ನಾವು ಮನೆಗೆ ಬರುವಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಗಿತ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನ ಅಂದ್ರೆ ಇದು ಗದ್ದೆಯಲ್ಲಿ ಮಾಡುವಂತದ್ದು ದೇವಸ್ಥಾನ ಯಾಕಂದ್ರೆ ಇದು ದೇವಸ್ಥಾನ ಬಂದು ಕೆಆರ್ಎಸ್ ಕನ್ನಮಡಿ ಕಟ್ಟೆ ಇದೆಯಲ್ಲ ಅಲ್ಲಿ ಇದೆಯಂತೆ ಈ ಹಬ್ಬದ ಹೆಸರು ಬಂದೇ ಕಣ್ಣಮ್ಮಣ್ಣ ಹಬ್ಬ ಅಂತ ಕರೀತಾರೆ ನನಗೆ ಸರಿಯಾಗಿ ಹೇಳಕ್ ಬರಲ್ಲ ಅಲ್ಲಿ ಊರಿನ ಮುಖ್ಯಸ್ಥರೆಲ್ಲ ಹೋಗಿ ಮೊದಲೇ ಪೂಜೆ ಮಾಡಿಸ್ಕೊಂಡು ಬಂದಿರ್ತಾರಂತೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಮಡೆ ಹರ್ತಿ ತೆಂಬಿಟ್ಟು ಎಲ್ಲ ಮಾಡಿ ಇಲ್ಲೂ ಕೂಡ ಗದ್ದೆಲಿ ಮರಿಗಳನ್ನ ಬಲಿ ಕೊಡು ಇದು ನಾನ್ ವೆಜ್ ಹಬ್ಬ ಆಗಿರುತ್ತೆ ಈ ಹಬ್ಬದಲ್ಲಿ ಏನು ಸಿ ಮಾಡಲ್ಲ ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಊಟನೆ ಮಾಡಿರ್ತಾರೆ ನಾವು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ ನಮ್ಮ ಮನೆ ಕೂಡ ಒಂದು ಸಣ್ಣ ಹೋಮ್ ಟೂರ್ ಕೂಡ ಮಾಡ್ತೀನಿ ನಿಮಗೆ ಅಂದರೆ ಚಿಕ್ಕದೇ ಮನೆ ಸಣ್ಣದಾಗ ಒಂದು ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಒಂದು ಅಂಗಡಿ ಕೂಡ ಇದೆ ಇದು ಮುಂದೆಗಡೆ ಅಂಗಡಿ ಇದು ಮುಂದೆಗಡೆ ಜಾಗ ಇದೆ ಕೂತ್ಕೊಳ್ಳೋಕ್ಕೆ ಅಂಗಡಿಗೆ ಬರೋರೆಲ್ಲರೂ ಇವಾಗ ಒಳಗಡೆ ಎಂಟ್ರಿ ಆದರೆ ಫಸ್ಟೇ ಒಂದು ಸೈಡಲ್ಲಿ ಅಡುಗೆ ಮನೆ ಒಂದು ಸೈಡಲ್ಲಿ ರೂಮ್ ಸಿಗುತ್ತೆ ಇದು ಅಡುಗೆ ಮನೆ ಅಡುಗೆ ಮನೆಯನ್ನು ಸ್ವಲ್ಪ ಚಿಕ್ಕದೇ ಇದು ಒಂದು ರೂಮು ರೂಮಲ್ಲಿ ಒಂದು ಮಂಚ ಕೂಡ ಹಾಕಿದ್ದೀವಿ ನೋಡಿ ಮೇನ್ ರೋಡು ಕೂಡ ಇಲ್ಲಿಂದ ಕಿಟಕಿಯಿಂದನೇ ಕೂಡ ನೋಡ್ಬೋದು ನಮ್ಮ ಮನೆ ಮುಂದೆಗಡೆ ಒಂದು ಹಂಸ ಹಾಕಿರೋದ್ರಿಂದ ಫುಲ್ಲು ಫಾಸ್ಟಾಗಿ ಬರೋರು ಅಲ್ಲೇ ಬ್ರೇಕ್ ಹಾಕೋದು ಕೂಡ ಇದು ಹಾಲು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಮೆಸ್ಸಿಯಾಗಿದೆ ಹಾಲಲ್ಲಿ ಎರಡು ದಿವಾನ್ ಕಾಟ್ ಹಾಕಿದ್ದಾರೆ ಒಂದು ಟಿ ವಿ ಒಂದು ಬೀರು ಇವರು ರಾಗಿ ಕೂಡ ಬೆಳೀತಾರೆ ರಾಗಿನ ಜೋಡಿಸಿದ್ದಾರೆ ಇದು ದೇವ್ರ ಮನೆಗೆ ಅಂತೇಳಿ ಮಾಡಿಸಿರುವಂಥದ್ದು ಇದು ಮೊದಲು ಕಿಟಕಿ ಇತ್ತು ಅನಿಸುತ್ತೆ ಅಲ್ಲಿ ಕಳಸ ಎಲ್ಲ ಇಟ್ಕೊಂಡಿದ್ದಾರೆ ಇದು ದೇವ್ರ ಮನೆ ಅದು ನಮ್ಮ ಮಾವ ಅವರ ಅಪ್ಪ ಇದು ಮಾಮೂಲಿ ಬೀರು ಮತ್ತು ಒಂದು ಟಿ ವಿ ಆ ಬ್ಲೂ ಕಲರಲ್ಲಿ ಕಾಣಿಸ್ತಿರೋದು ಬಚ್ಚಲು ಮನೆ ಮೇಲ್ಗಡೆ ಎಲ್ಲ ಫುಲ್ಲು ಈ ಥರ ಅಟ್ಟ ತುಂಬಿಸಿದ್ದಾರೆ ಅಟ್ಟದ ಮೇಲೆ ಹೋಗೋಕ್ಕೂ ಕೂಡ ಸ್ಟೆಪ್ ಇದೆ ನೋಡೋಣ ತೋರಿಸ್ತೀನಿ ಅತ್ತಿ ಇವಾಗ ಮೇಲ್ಗಡೆನೂ ಕೂಡ ತುಂಬ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಒಡ್ಡಾಡ್ಕೊಂಡು ಕೆಲಸ ಎಲ್ಲ ಮಾಡ್ಬೋದು ಅಷ್ಟೇನು ತಲೆಗೊಡಿಯುತ್ತೆ ಆ ಥರ ಎಲ್ಲ ಏನಿಲ್ಲ ನೋಡಿ ಇಲ್ಲೂ ಕೂಡ ಸ್ವಲ್ಪ ಐಟಮ್ ಎಲ್ಲ ಇಟ್ಟಿದ್ದಾರೆ ಈ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಊರಿಗೆ ಹೊರಟಿದ್ದೀವಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಸಾಯಂಕಾಲ ಅಂಗಡಿಗೆ ಹೋಗಬೇಕು ಅದಕ್ಕೆ ನಾವು ಬೇಗನೆ ಹೊರಟಿದ್ದೀವಿ ಮನೆಗೆ ಬರೋಷ್ಟರಲ್ಲಿ ನಾವು ಇಂಟರ್ನೆಟ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅವರು ಕೂಡ ಬಂದಿದ್ದರು ಯಾಕಂದರೆ ನನಗೆ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದರೆ ನಾನು 2 GB ಯೂಸ್ ಮಾಡಿದ್ರೂ ಅದಕ್ಕೂ ಜಾಸ್ತಿ ಬೇಕಾಗಿತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಅಂತೇಳಿ ಇಂಟರ್ನೆಟ್ ಹಾಕ್ಸಿದ್ರೆ ಅದರಲ್ಲೇ ಟಿ ವಿ ಎಲ್ಲ ಬರುತ್ತೆ ಅಂತೇಳಿ ಹೊರತು ಅಂತೇಳಿ ಅದನ್ನೇ ಹಾಕಿಸ್ಕೊಂಡ್ವಿ ನಾವು ಇದು ನೆಕ್ಸ್ಟ್ ಡೇ ವಿಡಿಯೋ ಶುಕ್ರವಾರ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾನು
ಆಷಾಢ ಶುಕ್ರವಾರ ಅಂದರೆ ಮೈಸೂರಲ್ಲಿ ಸ್ವಲ್ಪ ಹಬ್ಬದ ವಾತಾವರಣನೇ ಇರುತ್ತೆ. ನಾವು 3 ವಾರ ಹೋಗಿರಲಿಲ್ಲ, ಇದು 4ನೇ ವಾರ ಲಾಸ್ಟ್ ವಾರ ಅಂತೇಳಿ ಹೊರಟಿದ್ದೀವಿ. ನಾವು ಬಂದು ಇಲ್ಲಿ ಮೈಸೂರು ಹೆಲಿಪ್ಯಾಡ್ ಅಂತ ಇರುತ್ತೆ, ಅಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸ್ಬಿಟ್ಟು ನಾವು ಮೇಲ್ಗಡೆಗೆ ಬಸ್ಸಲ್ಲಿ ಹೋಗಬೇಕು. ಬಸ್ಸು ಕೂಡ ಫ್ರೀ ಇರುತ್ತೆ. ನಮಗೆ ಅಂತಲ್ಲ, ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಮತ್ತು ಬೇರೆ ರಾಜ್ಯದವ್ರಿಗೆ ಎಲ್ಲರಿಗೂ ಕೂಡ ಫ್ರೀ ಇರುತ್ತೆ. ಸ್ವಂತ ವೆಹಿಕಲ್ಗಳನ್ನ ಮೇಲ್ಗಡೆ ಬಿಡೋದಿಲ್ಲ ಪ್ರತಿ ಆಷಾಢ ಶುಕ್ರವಾರದಲ್ಲೂ ಕೂಡ. ಮತ್ತು ಚಾಮುಂಡೇಶ್ವರಿ ಹುಟ್ಟುಹಬ್ಬ ಇರುತ್ತಲ್ಲ, ಆವಾಗೂ ಕೂಡ ವೆಹಿಕಲ್ನ ಮೇಲುಗಡೆ ಬಿಡಲ್ಲ. ನಾವಿಲ್ಲೇ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ. ಕಾರ್ಗಳೇ ಇಷ್ಟಿರಬೇಕಾದ್ರೆ ಬೈಕ್ಗಳಂತೂ ತುಂಬ ಇತ್ತು. ಇಲ್ಲಿ ನೋಡಿದ್ರೆ ನಿಮಗೆ ಜನನೇ ಇಲ್ಲ ಅಂತ ಅನ್ನಿಸ್ಬೋದು, ತುಂಬ ಜನ ಆಲ್ರೆಡಿ ಬಂದಿರ್ತಾರೆ. ಈಗ ನಾವು ಮೇಲ್ಗಡೆಗೆ ಬರೋಷ್ಟರಲ್ಲಿ 4 ಗಂಟೆ ಆಗಿತ್ತು. 4 ಗಂಟೆ ಇವಾಗ ನಾವು ಕ್ಯೂವಲ್ಲಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ದರ್ಶನ ಆಗದೆ 6 ಗಂಟೆಗೆ, ಆದ್ರೂ ಇಷ್ಟು ಬೇಗ ಬರ್ತಾರೆ ಎಲ್ಲ. ಚಾಮುಂಡಿ ಬೆಟ್ಟಕ್ಕೆ ಮೆಟ್ಲತ್ತೋರು ಕೂಡ ಬೇಗ ಮೆಟ್ಲತ್ಕೊಂಡು ಬರ್ತಾರೆ. ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡಿ, ಬೇಗ ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಓಡಿ ಓಡಿ ಹೋಗ್ತಿರ್ತಾರೆ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ನಿಮಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೀವೇ ಯಾರಾದರೂ ಆಷಾಢ ಶುಕ್ರವಾರದಲ್ಲಿ ದರ್ಶನ ಮಾಡಿದ್ದೀರಾ ಅಂತ ಕಮೆಂಟ್ ಕೂಡ ಮಾಡಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಮೆಟ್ಲು ಹತ್ಕೊಂಡು ಬರೋರು ತುಂಬ ಜನ ಇರ್ತಾರೆ. ಎಷ್ಟು ಜನ ಬಸ್ಸಲ್ಲಿ ಬಂದಿರ್ತಾರೋ ಅಷ್ಟೇ ಜನ ಮೆಟ್ಲು ಹತ್ಕೊಂಡು ಬಂದಿರ್ತಾರೆ ಅಂತ ನನಗೂ ಕೂಡ ನನಗೆ ಅನಿಸುತ್ತೆ. ಇವಾಗ ನಾವು ಬಂದಿದ್ದೀವಿ. ಇಲ್ಲಿ 300 ರೂಪಾಯಿಂದು ಒಂದು ಟಿಕೆಟ್ ಇದೆ, ಮತ್ತು 50 ರೂಪಾಯಿಂದು ಮತ್ತು ಫ್ರೀ ಟಿಕೆಟ್ ಇತ್ತು. ನಮಗೇನು ಅದರಲ್ಲಿ ಡಿಫ್ರೆನ್ಸ್ ಅಂತ ಅನ್ಸೋದೇ ಇಲ್ಲ, ತುಂಬ ಜನ ಇರ್ತಾರೆ. 50 ರೂಪಾಯಿಂದು 100 ರೂಪಾಯಿಂದಂತೂ ತುಂಬ ಜನ ಇರ್ತಾರೆ. 300 ರೂಪಾಯಿಂದು ಅಷ್ಟೇ ಸಾಕು ಜನ ಇರ್ತಾರೆ. ಇದು ನಮ್ಮ ಮುಂದೆಗಡೆ ಇರುವಂಥ ಜನ. ನಾವು ಇಷ್ಟು ಇವಾಗ 4 ಗಂಟೆ ಟೈಮು, ಇಷ್ಟೊತ್ತಿಗೆ ಇಷ್ಟು ಜನ ಆಲ್ರೆಡಿ ಬಂದಿದ್ದಾರೆ. ಅಲ್ಲಿ ನಿಂತಿರೋರಿಗೆಲ್ಲ ಪೊಲೀಸ್ನವರು ಹೊಡೆದು ಕೆಳಗಡೆ ಇಳಿಸ್ತಾ ಇದ್ರು. ನಾವಂತೂ ತುಂಬ ಹೊತ್ತಾಯಿತು. ಈಗ ಅಲ್ಲಿ ಕಾಣಿಸ್ತಾ ಇರುವಂಥದ್ದನ್ನೆಲ್ಲ ಬಳಸ್ಕೊಂಡು ನಾವು ಈಗ ಎಂಟ್ರಿ ಈ ಕಡೆ ಸೈಡಿಗೆ ಬಂದಿದ್ದೀವಿ. ಇವರೆಲ್ಲ ಬರೋದು ನಿನ್ನ ಸಾಯಂಕಾಲ 6 ಗಂಟೆ ಆಗುತ್ತೆ. ತುಂಬ ಜನ ಸಣ್ಣ ಮಕ್ಕಳನ್ನು ಕೂಡ ಎತ್ಕೊಬಂದಿರ್ತಾರೆ. ಬೆಳಗ್ಗೆ ಬೇಗ ಬಂದಿರೋದ್ರಿಂದ ಅಲ್ಲೇ ಕೂತ್ಕೊಂಡು ನಿದ್ದೆ ಗಿದ್ದೆ ಎಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ನನ್ನ ಮಗಳು ಕೂಡ, ನಮಗೊಬ್ಬರು ಪರಿಚಯ ಆದರು ಲೈನಲ್ಲಿ, ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಇದೇ ಫಸ್ಟ್ ಟೈಮ್ ಅವಳನ್ನು ಕೂಡ ಆಷಾಢ ಶುಕ್ರವಾರದಲ್ಲಿ ಕರ್ಕೊಂಡೋಗಿದ್ದು. ಫಸ್ಟು ಅಕ್ಕ ಇಲ್ಲೇ ಇದ್ರಲ್ಲ, ಆಗ ಅವ್ರ ಮನೆಗೆ ಬಿಟ್ಬಿಟ್ಟು ಹೋಗ್ತಿದ್ದೆ. ಇವಾಗ ಅವಳನ್ನ ಬಿಡೋಕ್ಕೆಲ್ಲೂ ಜಾಗ ಇರಲಿಲ್ಲ ಅಂತೇಳಿ ಅವಳನ್ನು ಕೂಡ ಕರ್ಕೊಂಡೋಗಿದ್ದೀನಿ. ನಾವು ಹೋಗಿದ್ದು 4 ಗಂಟೆಗಾದರೂ ನಮಗೆ ದರ್ಶನ ಆಗಿದ್ದು 11:30 ದರ್ಶನ ಆಯಿತು. ಅಷ್ಟು ಕ್ಯೂವಲ್ಲಿ ನಿಂತ್ಕೊಂಡು ನಾವು ಕಾಯ್ಕೊಂಡು ಬಂದರೆ ಈ ಅಲಂಕಾರ ಏನೋ ಒಂಥರ. ಆಷಾಢ ಶುಕ್ರವಾರದಲ್ಲಿ ನಾವು ದರ್ಶನ ಮಾಡಿದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ನಾವು ಎಷ್ಟೇ ದಿನ ಬಂದು ಬೇರೆ ದಿನ ದರ್ಶನ ಮಾಡೋದಕ್ಕಿಂತ ಆಷಾಢ ಶುಕ್ರವಾರದಲ್ಲಿ ಏನೋ ಒಂಥರ ಖುಷಿಯಾಗುತ್ತೆ. ಹಂಗಾಗಿ ತುಂಬ ಜನ ಬರ್ತಾರೆ ಆಷಾಢ ಶುಕ್ರವಾರದಲ್ಲಿ. ಗೊತ್ತಿಲ್ಲದೆ ಇರೋರಿಗಂತೂ ಬಂದರೆ ಯಾಕಾದರೂ ಬಂದ್ವಪ್ಪ ಅಂತ ಅನಿಸುತ್ತೆ. ನಮಗೆಲ್ಲ ಗೊತ್ತಿರೋದ್ರಿಂದ ಹೋಗ್ತೀವಲ್ವ, ಹಂಗಾಗಿ ನಮಗೆ ಏನು ಅನಿಸಲ್ಲ. ನೋಡಿ, ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಅಲಂಕಾರಗಳು ಆಷಾಢದಲ್ಲಿ ಮತ್ತು ಅಮ್ಮನವ್ರ ಹುಟ್ಟುಹಬ್ಬದಲ್ಲಿ ಮಾತ್ರ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಸುಮಾರು 4 ಗಂಟೆಯಿಂದ 11:30 ತನಕ ವೆಯ್ಟ್ ಮಾಡಿದ್ರು, ನಮಗೆ ದರ್ಶನ ಮಾಡೋದು 2 ಸೆಕೆಂಡ್. ಅದರಲ್ಲೂ ಸುಮಾರು ಜನ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ ಅಂತೇಳಿ ವಾಪಸ್ ಪುನಃ ರಿಟರ್ನ್ ಬಂದು ಅಲ್ಲೇ ನಿಂತ್ಕೊತಾ ಇದ್ರು. ನೋಡಿ, ಇದು ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ತೋರಿಸ್ತಿದ್ದೀನಿ. ನೋಡಿ, ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಾಗ ಅಲ್ಲೊಬ್ಬರು ಕೂತ್ಕೊಂಡು ಅಳ್ತಾ ಇದ್ರು, ನನಗೆ ದೇವ್ರ ದರ್ಶನ ಸರಿಯಾಗಿ ಆಗಲಿಲ್ಲ ಅಂತ. ನಾವೇನೋ ಮೈಸೂರಲ್ಲಿ ಇರ್ತೀವಿ, ಹೋಗ್ತಾ ಇರ್ತೀವಿ ಪುನಃ ಬೇರೆ ಕಡೆಯಿಂದ ಬಂದವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ರಶ್ಶಲ್ಲಿ ಹಿಂದೆ ಕಡೆ ತುಂಬ ಜನ ಇರ್ತಾರಲ್ವ, ಸ್ವಲ್ಪ ಎಳೆದು ಎಳೆದು ಬಿಟ್ಬಿಡ್ತಾರೆ. ಯಾರೆಲ್ಲ ಆಷಾಢ ಶುಕ್ರವಾರದಲ್ಲಿ ಹೋಗಿಲ್ಲ ಅವರು ಈ ವಿಡಿಯೋದಲ್ಲೇ ದರ್ಶನ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಜಾಸ್ತಿ ಹೊತ್ತು ಕೂರೋಕ್ಕೂ ಕೂಡ ಬಿಡಲ್ಲ ತುಂಬ ಜನ ಇರೋದ್ರಿಂದ, ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ಹೊರಗಡೆಗೆ ಹೋಗ್ತಾ ಇದ್ದೀವಿ ನಾವು. ಒಬ್ಬರಂತೂ ಒತ್ತೇ ಬಿಟ್ಟರು ನನಗೆ ದರ್ಶನ ಚೆನ್ನಾಗಿ ಆಗಿಲ್ಲ ಅಂತ. ನನಗಂತೂ ಅವ್ರು ನೋಡಿ ಸಕ್ಕತ್ ಬೇಜಾರಾಗ್ತಾಯಿತ್ತು. ಇವಾಗ ನಮಗೆ ಅದೇ ಬಸ್ಗಳು ವಾಪಸ್ ಬರುತ್ತೆ, ಅದೇ ಬಸ್ಸಿಗೆ ನಾವು ಹೆಲಿಪ್ಯಾಡ್ ಹತ್ರ ಕರ್ಕೊಂಡೋಗ್ಬಿಡ್ತಾರೆ. ನಾವು ಅದೇ ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಗೆ 11 ಗಂಟೆ ಆಗೋದ್ರಿಂದ ಹೊಟ್ಟೆ ಕೂಡ ಹಸಿತಾಯಿತ್ತು. ಕೆಳಗಡೆ ಹೋದರೆ
ಅಪ್ಪ ಎಲ್ಲರೂ ಪ್ರಸಾದ ಕೊಡ್ತಿರ್ತಾರೆ ಅಂತ ನಾವು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಇವರೆಲ್ಲ ಸುಮಾರು ಸಾಯಂಕಾಲ ಒಂದು 6 ಗಂಟೆ ಆಗುತ್ತೆ ಇವಾಗ 11 ಗಂಟೆ ದರ್ಶನ ಆಗೋದಕ್ಕೆ 6 ಗಂಟೆ 7 ಗಂಟೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ ನಾನು ಯಾವಾಗಲೂ ಬೆಳಗ್ಗೆ ಟೈಮೇ ಬಂದಿರೋದು ಜಾಸ್ತಿ ಇದು 300 ರೂಪಾಯಿ ಟಿಕೆಟು ಆದರೆ ಫ್ರೀ ದರ್ಶನಕ್ಕಿಂತ ಹೆಚ್ಚಾಗಿದೆ ಜನ ಯಾರೆಲ್ಲ ಆಷಾಢ ಶುಕ್ರವಾರದಲ್ಲಿ ನೀವು ಕೂಡ ದರ್ಶನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಇದೇ ಬಸ್ಸು ಬಸ್ಗೂ ಅಷ್ಟೇ ಸ್ವಲ್ಪ ಕ್ಯೂ ಜಾಸ್ತಿನೇ ಇತ್ತು ಅಂದರೆ ಹಿಂದಿಂದೇ ಬರ್ತಾರತ್ತೆ ಬಸ್ಗೇನು ತೊಂದರೆ ಇಲ್ಲ ಒಂದು ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅಷ್ಟೇ ಇವಾಗ ನಾವು ಕೆಳಗಡೆ ಬಂದು ಬರುವಷ್ಟರಲ್ಲಿ ಯಾರೋ ಒಬ್ಬರು ಆವಾಗ ತಾನೇ ಪ್ರಸಾದ ಕೊಡಲಿಕ್ಕೆ ಅಂತ ತಗೋಬಂದಿದ್ರು ಅವರು ಪೂಜೆಯೆಲ್ಲ ಮಾಡಿ ಪ್ರಸಾದ ಕೂಡ ಕೊಟ್ಟರು ನಾವು ಪ್ರಸಾದ ಇಸ್ಕೊಂಡು ಹೋಗ್ತಿದ್ದೀವಿ ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಬೀದಿಲೂ ಕೂಡ ಪ್ರಸಾದ ಕೊಡ್ತಿರ್ತಾರೆ ಅದರಲ್ಲಿ ಇವ ಸಲ ಲಾಸ್ಟ್ ವಾರ ಅಂತೇಳಿ ತುಂಬ ಜನ ಕೊಡ್ತಾಯಿದ್ರು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ